ನಮಸ್ತೆ ಎಲ್ಲರಿಗೂ. ನೋಡಿ, ನಾನಿವತ್ತು ಗೊಜ್ಜಿನ ಪುಡಿ ಮಾಡೋದು ಯಾವ ಥರ ಅಂತ ಮತ್ತು ಆ ಪುಡಿ ಯೂಸ್ ಮಾಡಿಕೊಂಡು ಬದನೆಕಾಯಿ ಗೊಜ್ಜು ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡಿ, ಫಸ್ಟು ನಾನಿಲ್ಲಿ ಗೊಜ್ಜಿನ ಪುಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಹುರಿಯೋದಕ್ಕೆ. 1 ಸ್ಪೂನಷ್ಟು ಜೀರಿಗೆ ಇದೆ. ಈ ಗೊಜ್ಜಿನ ಒಂದು 10 ಕಾಳು ಮೆಣಸು ಹಾಕಿದ್ದೀನಿ, ಕಾಳುಗಳನ್ನು. ಮತ್ತು ಒಂದು 6 ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಸ್ವಲ್ಪ ಮೆಂತ್ಯ ಕಾಳು, ಒಂದು 6 ಅಥವಾ 7 ಮೆಂತ್ಯ ಕಾಳು ಹಾಕ್ಕೊಳ್ಳಿ ಸಾಕು. ಜಾಸ್ತಿ ಹಾಕಿದ್ರೆ ಕಹಿ ಆಗಿಬಿಡುತ್ತೆ. ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಒಂದೇ 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಹುರಿಬೇಕಾಗತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಬಿಟ್ಟು ಫ್ರೈ ಮಾಡಿ ನೋಡಿ. ಇದು ಸ್ವಲ್ಪ ಫ್ರೈ ಆಗಿದೆ. ಇವಾಗ ಒಂದು 3 ಸ್ಪೂನಷ್ಟು ಬಿಳಿಯೆಳ್ಳು ಸೇರಿಸ್ತಾ ಇದ್ದೀನಿ. ಮತ್ತು ಒಂದು 1/2 ಬಟ್ಲಷ್ಟು ಒಣಕೊಬ್ಬರಿ ಹಾಕ್ತಾ ಇದ್ದೀನಿ ನಾನು. ಒಣಕೊಬ್ಬರಿ ತುರಿನಾದರೂ ಹಾಕ್ಬೋದು, ಈ ಥರ ಒಣಕೊಬ್ಬರಿ ಪೀಸಸ್ಸಾರು ಹಾಕ್ಬೋದು ನೀವು. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಬಿಟ್ಟು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಈ ಗೊಜ್ಜಿನ ಪುಡಿನ ನೀವು ಬೆಂಡೆಕಾಯಿ ಗೊಜ್ಜು, ಹಾಗಲಕಾಯಿ ಗೊಜ್ಜು, ಬದನೆಕಾಯಿ ಗೊಜ್ಜು ಯಾವುದಾದ್ರು ಗೊಜ್ಜು ಮಾಡಿದಾಗ ಯೂಸ್ ಮಾಡ್ಬೋದು. ಒಂದು 2 ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಈ ಗೊಜ್ಜಿನ ಪುಡಿ. ನೋಡಿ, ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಒಂದು 1/2 ಸ್ಪೂನಷ್ಟು ಬೆಲ್ಲದ ಪುಡಿ, ಒಂಚೂರು ಉಪ್ಪು, ಒಂದು 1/2 ಸ್ಪೂನಷ್ಟು ಸಣ್ಣ ಉಪ್ಪು ಹಾಕಿಬಿಟ್ಟು ಇದನ್ನು ಪೌಡರ್ ಮಾಡ್ಕೋಬೇಕು. ನೋಡಿ, ಈ ಥರ ಪೌಡರ್ ಮಾಡಿದ್ದೀನಿ ನಾನು. ಇವಾಗ ಇದು ಪೌಡರ್ ತಣ್ಣಗಾದಮೇಲೆ ಒಂದು ಯಾವುದಾದ್ರು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ನೀವು ಯಾವಾಗಾದರೂ ಗೊಜ್ಜು ಮಾಡಿದಾಗೆಲ್ಲ ಈ ಪೌಡರ್ನ ಹಾಕಿ ಗೊಜ್ಜುಗಳನ್ನ ಮಾಡ್ಬೋದು. ನೋಡಿ, ಈ ಥರ ಆಗಿದೆ ಪೌಡರ್ ಇವಾಗಿದು. ಈಗ ಬದನೆಕಾಯಿ ಗೊಜ್ಜು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡಿ. ನಾನಿಲ್ಲಿ ಕೆಂಪು ಬದನೆಕಾಯಿ ಇರುತ್ತಲ್ಲ, ಅದೊಂದು 1/2 ಕೆಜಿಯಷ್ಟು ತೊಗೊಂಡು ಸಣ್ಣದಾಗಿ ಹೆಚ್ಚಿಬಿಟ್ಟು ಒಂದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಒಂದೆರಡು ಹಸಿಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಖಾರ ನೋಡಿ ಹಾಕಿ ಒಂದು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಮತ್ತು ಒಂದು 1/2 ಅಡಿಯಷ್ಟು ಕೊತ್ತಂಬರಿ, ಒಂದು ಸ್ವಲ್ಪ ಕರಿಬೇವಿನ ಎಲೆಗಳು, ಮತ್ತು ಒಂದು 1/2 ಈರುಳ್ಳಿ ಈ ಥರ ಸಣ್ಣದಾಗಿ ಹೆಚ್ಚಿರೋದು, ಮತ್ತು 1 ಟೊಮೊಟೊ ಸಣ್ಣದಾಗಿ ಹೆಚ್ಚಿರೋದು. ಇದಿಷ್ಟನ್ನೂ ಒಂದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಒಂದು 1/2 ಸ್ಪೂನಷ್ಟು. ಒಂಚೂರು ಉಪ್ಪು, ದೊಡ್ಡ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ. ಹಾಕಿ ಉಪ್ಪು ಹಾಕೋದಾದರೆ ಒಂದು 1/2 ಸ್ಪೂನಷ್ಟು ಹಾಕಿದ್ರೆ ಸಾಕು ದೊಡ್ಡ ಉಪ್ಪು. ಆದರೆ ಒಂದು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಒಂದು 1/2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನೀರು ಒಂದೆರಡು ಲೋಟದಷ್ಟು ಹಾಕಿ ಸಾಕು. ಇದು ಮುಳುಗಬೇಕು, ಅಷ್ಟು ನೀರು ಹಾಕಿದ್ರೆ ಸಾಕು. ಗೊಜ್ಜು ಮಾಡೋದಕ್ಕೆಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು ಗೊಜ್ಜು. ಜಾಸ್ತಿ ನೀರು ಹಾಕಿದ್ರೆ ನೀರಾಗ್ಬಿಡುತ್ತೆ ಸಾಂಬಾರು. ಅದಕ್ಕೋಸ್ಕರ ನೋಡಿ, ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಷಲ್ ಮಾಡಿಸ್ಕೋತಾ ಇದ್ದೀನಿ ನಾನು. ಈ ಕುಕ್ಕರ್ ತಣ್ಣಗಾಗಿದೆ, ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ತಿದ್ದೀನಿ ನೋಡಿ. ನೋಡಿ, ಈ ಥರ ಬೆಂದಿದೆ ಬದನೆಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ. ಇವಾಗ ಇದನ್ನ ಒಂದು ಸ್ವಲ್ಪ ತಗೊಂಡು ತೊಗೊಂಡು ಈ ಥರ ಮ್ಯಾಶ್ ಮಾಡ್ಕೊಳ್ಳಿ. ಎಲ್ಲ ಬದನೆಕಾಯಿ ಎಲ್ಲ ಮ್ಯಾಶ್ ಆಗಬೇಕು, ಮತ್ತು ಟೊಮೊಟೊ ಎಲ್ಲ ಮೆತ್ತಗಾಗಬೇಕು. ಆ ಥರ ತಗೊಂಡಿಂದ ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಗೊಜ್ಜಿಗೆ ನಾನು. ಒಂದು 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಒಂದು ಬಾಣಲಿಗೆ. ಎಣ್ಣೆ ಚೆನ್ನಾಗಿ ಕಾದಮೇಲೆ ಒಂದು ಸ್ವಲ್ಪ ಸಾಸಿವೆ, ಮತ್ತು ಒಂದು ಸ್ವಲ್ಪ ಜೀರಿಗೆ. ಜೀರಿಗೆ ಆಪ್ಷನಲ್ಲು, ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾವು ಕುಕ್ಕರ್ಗೆ ಹಾಕಿರ್ತೀವಿ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಹಾಕಿದ್ದೀನಿ. ಇದೆಲ್ಲ ಒಗ್ಗರಣೆ ಚಟಪಟ ಅಂತ ಸಿಡಿದಾದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಇದು ಬದನೆಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ, ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ನಾನು ಕುಕ್ಕರಿಂದ ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇವಾಗ ಇದು ಒಂದು ಕುದಿ ಬರಬೇಕು, ಅಲ್ಲಿ ತನಕ ಕುದಿಸ್ಕೋಬೇಕಾಗತ್ತೆ. ಉಪ್ಪು ನೋಡಿ ಟೇಸ್ಟ್ ಮಾಡಿ, ಉಪ್ಪು ಕಡಿಮೆ ಅನಿಸಿದ್ರೆ ಇಲ್ಲೊಂದು ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು ನೀವು. ಮತ್ತು ಈ ಗೊಜ್ಜಿನ ಪುಡಿ ಇರುತ್ತಲ್ಲ, ಒಂದು 2 ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನೋಡಿ. ಇದನ್ನು ಹಾಕ್ಬಿಟ್ಟು ನೀಟಾಗಿ 1 ಗಂಟೆ ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಒಂದು ಲೋಟದಷ್ಟು ನೀರು ಸೇರಿಸಿದ್ದೀನಿ ಸಣ್ಣ ಲೋಟದಲ್ಲಿ. ಇವಾಗ ಇದನ್ನ ಈ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕ್ತಾ ಇದ್ದೀನಿ ನೋಡಿ. ಟೊಮೊಟೊ ಹಾಕಿರ್ತೀವಿ, ಸ್ವಲ್ಪ ನೋಡ್ಬಿಟ್ಟು ಹಾಕಿ ಹುಣಸೆಹಣ್ಣು ಹುಳಿ ಹಾಕಿದ್ರೆ ಗೊಜ್ಜಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಕಿದ್ದೀನಿ. ನೀವು ಒಂದು ಸಲ ಈ ಗೊಜ್ಜು ರೆಸಿಪಿನ ಟ್ರೈ ಮಾಡಿ, ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಗೊಜ್ಜಿನ ಪುಡಿನೂ ಮಾಡಿ ಟ್ರೈ ಮಾಡಿ, ಮತ್ತು ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಗೊಜ್ಜನ್ನ ನೀವು ಬಿಸಿ ಬಿಸಿ ಅನ್ನ ಮತ್ತು ಚಪಾತಿ ಮುದ್ದೆಗೆಲ್ಲ ಊಟ ಮಾಡ್ಬೋದು. ನೋಡಿ, ರೆಡಿಯಾಗಿದೆ ಇವಾಗ ಗೊಜ್ಜು. ತಣ್ಣಗಾದಮೇಲೆ ನಾನು ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ, ಮತ್ತು ನಿಮ್ಮ ಫೀಡ್ಬ್ಯಾಕ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.